ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಟಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನನಗೆ ಮತ ಹಾಕಿದಂಥ ಎಲ್ಲ ಮತದಾರರಿಗೂ ಎಲ್ಲ ಕಾರ್ಯಕರ್ತರಿಗೂ ಹಾಕಿಸಿದಂಥ ಎಲ್ಲ ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಗ್ರಾಮಗಳಿರ್ತಕ್ಕಂಥ ನನ್ನ ನೆಚ್ಚಿನ ಹಿರಿಯರಿಗೂ ಸ್ನೇಹಿತರಿಗೂ ಅವರಿಗೆಲ್ಲ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ಯಾರು ನಾವು ಸೋತಿಲ್ಲ ಗೆದ್ದಿದ್ದೀವಿ ಅಂತ ತಿಳ್ಕೊಳ್ರಿ. ಮುಂದಿನ ದಿನ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಇಷ್ಟು ಸಾವಿರ ಓಟ್ ತಾಂಡಿದ್ದೀವಿ ಅಂದರೆ ಅದೇ ದೊಡ್ಡದು. ಸೋಲು ಗೆಲುವು ಸಹಜ. ಈಗ ಪ್ರಜಾದೇಶ, ಜನ ಏನು ಆದೇಶ ಕೊಟ್ಟಿದ್ದಾರೆ ಆದೇಶಕ್ಕೆ ತಲೆ ಬಾಗಲೇಬೇಕೆಲ್ಲರೂ. ಆ ಆದೇಶದಂತೆ ತಲಬಾಗಿದ್ದೀವಿ. ಮುಂದಿನ ದಿನದಲ್ಲಿ ಸಂಘಟನೆ ಮಾಡಿ ಮುಂದಿನ ಚುನಾವಣೆಗೆ ಸ್ಪರ್ಧಿಸೋಕ್ಕೆ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ನಾವು ಏನೇನು ಯಾವ ರೀತಿ ಹೆಂಗೆ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಮುಂದುವರಿತೀವಿ. ಆದ್ಯಂತ ಇರತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಓಟ್ ಹಾಕಿದ್ದಾರೆ. ಇಲ್ಲಾಂದರೆ 21,000 ಇವತ್ತಿನ ದಿವಸ ರಾಜಕೀಯ ಅಂದರೆ ಜಾತಿ 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 ಅಂತಾರೆ. ಅಂತಂದ್ರಾಗೆ ನಾನು ಒಂದೊಬ್ಬ ಸಣ್ಣ ಕೋಮ್ನನು, ನಾನೇನು ಮಾಡೋಕೆ ಹೊರಟೆ, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ವಿನಃ ಬೇರೆ ಯಾವ ಥರ ಉದ್ದೇಶ ಇಲ್ಲ ನನಗೆ. ಮುಂದೂ ಅಷ್ಟೇ, ಆ ಭಗವಂತ ನನಗೂ ಎಲ್ಲ ಕೊಟ್ಟಿದ್ದಾನೆ, ದುಡಿಮೆ ಕೊಟ್ಟಿದ್ದಾನೆ, ನಾನು ಉದ್ಯೋಗ ಕೊಟ್ಟಿದ್ದಾನೆ. ಆ ಉದ್ಯೋಗ ಮಾಡೋದ್ರ ಜೊತೆಗೆ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ಬಡವರಿಗೆ ಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು ಅನ್ನೋದೊಂದು ಬಿಟ್ಟರೆ ಯಾವುದೇ ಥರದ ಬೇರೆ ಉದ್ದೇಶ ಇಲ್ಲ. ಎಲ್ಲ ಕಾರ್ಯಕರ್ತರು 3 ಸರಿ ಎಲ್ಲ ಹೋಬಳಿ ವಹಿಸಿದಾಗೆ ಒಂದೊಂದಕ್ಕೆ ಸೇರಿಕೊಂಡು ಅವರನ್ನು ಸಂಘಟನೆ ಮಾಡೋದ್ರ ಮೂಲಕ ಜನರಲ್ಲಿ ಏನು ತಪ್ಪಾಗಿದೆ, ನಾವೇನು ತಪ್ಪು ಮಾಡಿದ್ವಿ ಅನ್ನೋದನ್ನ ತಿದ್ಕೊಳ್ಳೋಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.